ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ ಹಿಂದೆ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಅವರನ್ನೇ ಮಾತಾಡಿಸ್ತೀನಿ ಸರ್ ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಏನು ಅನಿಸು ನೋಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅವರು ಯುವಮೋರ್ಚಾದ ಪದಾಧಿಕಾರಿಯಾಗಿ ಇಡೀ ರಾಜ್ಯ ಪ್ರವಾಸ ಮಾಡಿದವರು ರಾಜ್ಯದ ಉಪಾಧ್ಯಕ್ಷರಾಗಿ ನನ್ನ ತಂಡದಲ್ಲೂ ಕೆಲಸ ಮಾಡಿದವರು ಇಡೀ ರಾಜ್ಯ ಪ್ರವಾಸ ಮಾಡಿ ಈ ಸಂಘಟನೆ ಮಾಡತಕ್ಕಂಥ ಶಕ್ತಿ ಅವರಿಗಿದೆ ಒಬ್ಬ ಅತ್ಯುತ್ತಮ ಸಂಘಟಕ ಯುವ ನಾಯಕರು ಒಬ್ಬ ಕಾರ್ಯಕರ್ತನಾಗೇ ಬೆಳೆದವರು ಹಾಗಾಗಿ ಅವರ ನೇತೃತ್ವದಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಮತ್ತು ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಅನ್ನತಕ್ಕಂಥ ವಿಶ್ವಾಸ ಇದೆ ಜೊತೆಯಾಗಿ ನಾವು ರಾಜ್ಯ ಪ್ರವಾಸ ಮಾಡ್ತೀವಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ವೈಫಲ್ಯಗಳು ಬರ ನಿರ್ವಹಣೆ ಮಾಡುವುದಕ್ಕೆ ವಿಫಲ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಭ್ರಷ್ಟಾಚಾರ ನಿಯಂತ್ರಣ ಮಾಡುವಲ್ಲಿ ವಿಫಲ ಆಗಿರ್ತಕ್ಕಂಥ ಅವರ ಆಡಳಿತ ಇದೆಲ್ಲದರ ವಿರುದ್ಧವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಕಾರ್ಯಕರ್ತರ ನೆಲೆಯಲ್ಲಿ ಮತಗಟ್ಟೆಯಿಂದ ಮತ್ತೆ ಪಾರ್ಟಿಯನ್ನು ಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತೀವಿ ವಿಜಯೇಂದ್ರ ಅವರು ಈಗ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ ಈ ಸಂದರ್ಭದಲ್ಲಿ ಒಬ್ಬ ಯುವ ನಾಯಕನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರುವುದು ಎಷ್ಟು ಪ್ಲಸ್ ಆಗುತ್ತೆ ಖಂಡಿತವಾಗಿಯೂ ಇವತ್ತು ವಿಜಯೇಂದ್ರ ಪ್ರಭಾವಗಳು ಇನ್ನಷ್ಟು ಲಾಭ ತರ್ತವೆ ಯಡಿಯೂರಪ್ಪರ ಅನುಭವಗಳಿದ್ದಾವೆ ಜೊತೆಯಲ್ಲಿ ಹಾಗಾಗಿ ಇನ್ನಷ್ಟು ಯಶಸ್ವಿಯಾಗಿ ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲುವುದಕ್ಕೆ ಇದು ಅವಕಾಶ ಆಗುತ್ತೆ ಈಗ ನೀವು ಮುಂದೆ ಲೋಕಸಭಾ ಚುನಾವಣೆಗೆ ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡುವಂಥದ್ದು ರಣತಂತ್ರಗಳನ್ನು ಈಗಾಗಲೇ ನೀವು ರೂಪಿಸಿದ್ರಿ ಅವರಿಗೆ ಯಾವ ರೀತಿಯ ಮಾರ್ಗದರ್ಶನ ನೀವು ಕೊಡ್ತೀರಿ ಈಗ ನೋಡಿ ವಿಜಯೇಂದ್ರ ಅವರ ಜೊತೆಯಲ್ಲಿ ಸೇರಿಕೊಂಡು ಇಡೀ ಲೋಕಸಭೆಯಲ್ಲಿ ನಾವು ನಮ್ಮ ಗುರಿ ಇರತಕ್ಕಂಥದ್ದು 28 ಸ್ಥಾನಗಳನ್ನು ಗೆಲ್ಲುವಂಥದ್ದು ಅದಕ್ಕೆ ಏನು ಪೂರಕವಾಗಿ ಮಾಡಬೇಕೋ ಅದೆಲ್ಲವನ್ನು ಮಾಡ್ತೀವಿ ಮುಂದಿನ ಲೋಕಸಭೆ ಚುನಾವಣೆಗೆ ನೀವು ಟಿಕೆಟ್ ಆಕಾಂಕ್ಷಿ ನೋಡಿ ಪಾರ್ಟಿಯಲ್ಲಿ ಯಾರೋ ಆಕಾಂಕ್ಷಿ ಅನ್ನುವಂಥದ್ದಲ್ಲ ಪಾರ್ಟಿ ಏನು ಹೇಳುತ್ತೆ ಅದನ್ನು ಮಾಡುವುದು ನನ್ನ ಜವಾಬ್ದಾರಿ ಪಾರ್ಟಿ ಯಾವ ಕಾರ್ಯವನ್ನು ಹೇಳುತ್ತೋ ಅದನ್ನು ಮಾಡ್ತೀವಿ ಈಗ ಮುಂದೆ ಯಾವುದಾದ್ರೂ ಹುದ್ದೆಯನ್ನು ಅಥವಾ ಯಾವುದೋ ಜವಾಬ್ದಾರಿ ಪಕ್ಷದಿಂದ ಅಪೇಕ್ಷೆ ಮಾಡ್ತಾರೆ ಯಾವ ಅಪೇಕ್ಷೆಯೂ ನಮ್ಮಲ್ಲಿಲ್ಲ ಪಾರ್ಟಿ ಕಾರ್ಯಕರ್ತರಾಗಿ ಕೆಲಸ ಮಾಡತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡುವಂಥದ್ದೇ ನಮಗೆ ಇರತಕ್ಕಂಥ ಖುಷಿ ಆದರೆ ಪಾರ್ಟಿಯ ಹಿರಿಯರು ನಮ್ಮೆಲ್ಲ ವಿಶ್ವಾಸ ಇಟ್ಟು ಯಾವ ಜವಾಬ್ದಾರಿನ ಕೊಡ್ತಾರೋ ಅದು ನಿರ್ವಹಣೆ ಮಾಡ್ತೀವಿ ಹೆಚ್ಚಿನ ಕಾಲಾವಧಿಗೆ ಅಂದರೆ ತುಂಬ ಸಮಯದವರೆಗೆ ರಾಜ್ಯಾಧ್ಯಕ್ಷರಾದವರು ನೀವು ನಿಮ್ಮ ಈ ಕಾಲಾವಧಿಯಲ್ಲಿ ಜಿಲ್ಲೆ ರಾಜ್ಯವನ್ನು ಮುನ್ನಡೆಸಿದ ಬಿಜೆಪಿಯನ್ನು ಮುನ್ನಡೆಸಿದ ರೀತಿ ಮತ್ತು ನಿಮಗೆ ಅದರ ಬಗ್ಗೆ ಇರುವಂತಹ ಅಭಿಪ್ರಾಯ ನೋಡಿ ನಾನು ರಾಜ್ಯಾಧ್ಯಕ್ಷನಾದಾಗ ಕಿರಿಯವ ಭಯ ಇತ್ತು ನನಗೆ ಆದರೆ ನಮ್ಮೆಲ್ಲ ಹಿರಿಯರು ನನಗೆ ಮಾಡಿರುವಂಥ ಮಾರ್ಗದರ್ಶನ ಯಡಿಯೂರಪ್ಪರು ಇರ್ಬೋದು ಆಗ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು ಬೊಮ್ಮಯ್ಯ ಅವರು ಇರ್ಬೋದು ಈಶ್ವರಪ್ಪನವರು ಇರ್ಬೋದು ಸದಾನಂದ ಗೌಡರು ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಇವರೆಲ್ಲರೂ ಕೊಟ್ಟಿರುವಂಥ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಈ ರಾಜ್ಯದಲ್ಲಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೇನೆ ಸಹಜವಾಗಿ ಪಂಚಾಯತ್ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಪಚುನಾವಣೆಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ನಮಗೆ ಗೆಲುವಾಗಿದೆ ವಿಧಾನಸಭೆಯಲ್ಲಿ ನಮಗೆ ಸೋಲಿನ ಅನುಭವ ಆಗಿದೆ ಅಂದರೆ ಎರಡೂ ಸವಾಲುಗಳ ಮಧ್ಯೆ ಕೆಲಸ ಮಾಡತಕ್ಕಂಥದ್ದು ನಮಗೆ ಆಗಿದೆ ಅಧಿಕಾರ ಇದ್ದಾಗ ಅಧಿಕಾರ ಇಲ್ಲದಿದ್ದಾಗ ಎರಡೂ ಮಾಡಿದ್ದೇವೆ ಆದರೂ ಪಾರ್ಟಿಯನ್ನು ಮತಗಟ್ಟೆವರೆಗೆ ತೊಗೊಂಡು ಹೋಗುವಂಥ ಬೂತಿನಲ್ಲಿ ಶಕ್ತಿಯೊಂದ ಪಾರ್ಟಿಯ ಸಂಘಟನೆಯಿಂದ ಕಟ್ಟತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ ಇದಲ್ಲದೆ ಈ ಹಿರಿಯರ ಮಾರ್ಗದರ್ಶನದಿಂದ ಆಗಿದೆ ಧನ್ಯವಾದ ಇದು ಕಿರಣ್ ಸಿರ್ಸಿಕರ್ ನ್ಯೂಸ್ ಫಸ್ಟ್ ಮಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ